ಪ್ರೀತಿಯ ನಾಗರಿಕ ಬಂಧುಗಳೇ ನಾನು ಡಾಕ್ಟರ್ ಎಮ್ ವೆಂಕಟಸ್ವಾಮಿ ಸಮತಾ ಸೈನಿಕ ದಳ ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾ ದಲಿತ ಸಂಘಟನೆಗಳ ಒಕ್ಕೂಟದ ಅಧ್ಯಕ್ಷನಾಗಿ ತಮ್ಮೊಂದಿಗೆ ಭಾಳ ಪ್ರಮುಖವಾಗಿರ್ತಕ್ಕಂಥ ಒಂದು ಒಂದು ವಿಚಾರವನ್ನು ತಿಳಿಸಬೇಕು ಆ ವಿಷಯವನ್ನು ಹಂಚ್ಕೊಳ್ಳೋಕೆ ಇವತ್ತು ನಿಮ್ಮ ಮುಂದೆ ಇದ್ದೀನಿ ಕಳೆದ ಜನವರಿ ಇಪ್ಪತ್ತಾರನೇ ತಾರೀಕು ಗಣರಾಜ್ಯೋತ್ಸವ ದಿನಾಚರಣೆ ಸ ದಿನ ರಾಯಚೂರಿನ ಜಿಲ್ಲಾ ಮುಖ್ಯ ನ್ಯಾಯಾಧೀಶರ ಆವರಣದಲ್ಲಿ ಬಾಬಾ ಸಾಹ್ ಅಂಬೇಡ್ಕರ್ ಅವರ ಭಾವಚಿತ್ರ ತೆರವುಗೊಳಿಸಿದಂಥ ಪ್ರಕರಣ ಇದು ಅಲ್ಲಿ ಹಾಜರಿದ್ದಂಥ ನ್ಯಾಯಾಧೀಶರು ಮಲ್ಲಿಕಾರ್ಜುನಗೌಡ ಪಾಟೀಲ್ ಅವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಭಾವಚಿತ್ರ ಆ ವೇದಿಕೆಯಲ್ಲಿ ಇರೋದಿದ್ದರೆ ತಾನು ಬಂದು ಧ್ವಜಾರೋಹಣ ಮಾಡಲ್ಲ ಗಾಂಧಿ ಚಿತ್ರ ಇದ್ದರೆ ಮಾತ್ರ ಬರ್ತೀನಿ ಅಂತೇಳಿ ಹೇಳಿರ್ತಕ್ಕಂಥ ವಿವಾದ ದಲಿತ ಜನಾಂಗದಲ್ಲಿ ಭಾಳ ದೊಡ್ಡ ಆಕ್ರೋಶವನ್ನು ಉಂಟು ಮಾಡಿದೆ ವಿಶೇಷವಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅನುಯಾಯಿಗಳಲ್ಲಿ ಅವರ ಮನಸ್ಸಿಗೆ ಭಾಳ ದೊಡ್ಡ ಆಘಾತ ಆಗಿದೆ ಆ ಸಂದರ್ಭಕ್ಕೆ ಅಲ್ಲಿದ್ದಂಥ ವಕೀಲರು ಮತ್ತು ನ್ಯಾಯಾಧೀಶರ ಪರ ಇದ್ದಂಥ ವಕೀಲರ ಮಧ್ಯೆ ನಡೆದಂಥ ವಾಗ್ವಾದ ಚರ್ಚೆ ಒಂದು ವಿಡಿಯೋ ಕ್ಲಿಪ್ಪಿಂಗ್ ಮೂಲಕ ಭಾಳ ದೊಡ್ಡ ಚರ್ಚೆಗೆ ಗ್ರಾಸ ಆಗಿದೆ ಇಡೀ ಕರ್ನಾಟಕದಾದ್ಯಂತ ಅದನ್ನು ಚ ಚರ್ಚೆಗೊಳಪಡಿಸಲಾಗಿದೆ ದಲಿತ ಸಂಘಟನೆಗಳ ಎಲ್ಲ ಮುಖಂಡರು ಕೂಡ ಒಕ್ಕೊರ್ಲಿಂದ ಏಕಕಾಲಕ್ಕೆ ಇದನ್ನು ಖಂಡಿಸ್ತಾ ಇದ್ದಾರೆ ಬೀದಿಗೆ ಹಿಡಿದು ಹೋರಾಟ ಮಾಡ್ತಾಯಿದ್ದಾರೆ ಬಹುಶಃ ಈ ಹಿಂದೆ ಅನೇಕ ಹೋರಾಟಗಳನ್ನು ನೋಡಿದ್ದೀವಿ ನಾವು ಕರ್ನಾಟಕದಲ್ಲಿ ವಿಶೇಷವಾಗಿ ದಲಿತ ಚಳುವಳಿ ಭೂಸಾ ಚಳುವಳಿಯಿಂದ ಹಿಡಿದು ಇವತ್ತಿನವರೆಗೆ ದಲಿತ ಸಂಘಟನೆಗಳು ಇಷ್ಟು ವ್ಯಾಪಕವಾಗಿ ಹಳ್ಳಿ ಮಟ್ಟದಲ್ಲಿ ಪಂಚಾಯಿತಿ ಮಟ್ಟದಲ್ಲಿ ಪಟ್ಟ ವ್ಯಾಪ್ತಿಯಲ್ಲಿ ನಗರ ಮತ್ತು ಇಡೀ ರಾಜ್ಯದಾದ್ಯಂತ ಹೋರಾಟಗಳು ನಡೆಸ್ತಾ ಇದ್ದಾರೆ ಈ ಹೋರಾಟಗಳ ಹಿನ್ನೆಲೆಯಲ್ಲಿ ಅವರು ಏನು ತಪ್ಪು ಮಾಡಿದ್ದಾರೆ ಆ ತಪ್ಪಿಗೆ ಶಿಕ್ಷೆ ಆಗಬೇಕು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಭಾವಚಿತ್ರ ಅಲ್ಲಿ ಇದ್ದು ಅವರು ಬಂದು ಧ್ವಜಾರೋಹಣ ಮಾಡಿದರೆ ಯಾವ ವಿಚಾರ ಇಲ್ಲಿ ಪ್ರೋಟೋಕಾಲ್ ಪ್ರಸ್ತೆ ಬರ್ತಾ ಇರಲಿಲ್ಲ ಗೊತ್ತಿಲ್ಲ ನ್ಯಾಯಾಧೀಶರು ಏನು ಮನಸ್ಸಲ್ಲಿ ಇಟ್ಕೊಂಡಿದ್ದಾರೆ ಬಾಬಾ ಸಾಹ್ ಅಂಬೇಡ್ಕರ್ ಅವರ ಭಾವಚಿತ್ರ ತೆಗೆದ ಮೇಲೆ ಅಲ್ಲಿಂದ ಆ ವೇದಿಕೆಯಿಂದ ಬಂದು ಧ್ವಜಾರೋಹಣ ಮಾಡಿದ್ದಾರೆ ಹೀಗಾಗಿ ಇವತ್ತು ಇಡೀ ರಾಜ್ಯದಾದ್ಯಂತ ಹೋರಾಟ ನಡೀತದೆ ಅದೇ ರಾಯಚೂರು ಜಾಗದಲ್ಲಿ ದೊಡ್ಡ ಹೋರಾಟ ನಡೀತದೆ ಇಪ್ಪತ್ತಾರನೇ ತಾರೀಕು ಮಧ್ಯಾಹ್ನದಿಂದಲೇ ಪ್ರಾರಂಭ ಆದಂಥ ಧರಣಿ ರಾಯಚೂರಿನ ಇತಿಹಾಸದಲ್ಲಿ ಅಷ್ಟು ದೊಡ್ಡ ಸಂಖ್ಯೆಯಲ್ಲಿ ದಲಿತ ಜನಾಂಗ ಬಂದು ಭಾಗವಹಿಸಿ ಪ್ರತಿಭಟನೆ ಮಾಡಿದ್ದು ಇರಲಿಲ್ಲ ಅಷ್ಟು ದೊಡ್ಡ ಸಂಖ್ಯೆಯಲ್ಲಿ ನಡೀತಾ ಇದೆ ಇವತ್ತಿಗೂ ಅದು ಮುಂದುವರಿತಾ ಇದೆ ಧರಣಿ ಸತ್ಯಾಗ ನಿರಂತರವಾಗಿ ನಡೀತದೆ ಶಾಂತಿಯುತವಾಗಿ ನಡೀತಾ ಇದೆ ರಾಯಚೂರು ಬಂದೂ ಸಹ ನಡೀತು ರಾಯಚೂರಿನ ಎಲ್ಲ ತಾಲೂಕುಗಳು ಬಂದು ಆಯಿತು ಇದನ್ನೆಲ್ಲ ಕನ್ಸಾಲ್ಡೇಟ್ ಮಾಡಿ ನಾವು ಆತನ ಮೇಲೆ ಕ್ರಮ ಜರುಗಿಸಬೇಕು ಅಂತೇಳಿ ಮುಖ್ಯಮಂತ್ರಿಯನ್ನು ಒತ್ತಾಯ ಮಾಡ್ತಾಯಿದ್ದೀವಿ ಇದ್ದೀವಿ ಮುಖ್ಯ ನ್ಯಾಯಾಧೀಶ ಹೈಕೋರ್ಟು ಇವ್ರನ್ನೂ ಕೂಡ ವಿನಯಪೂರ್ವಕವಾಗಿ ಒತ್ತಾಯ ಮಾಡ್ತಾ ಇದ್ದೀವಿ ಅನೇಕ ಪೊಲೀಸ್ ಠಾಣೆಗಳಲ್ಲಿ ನಾವು ದೂರುಗಳನ್ನು ಸಲ್ಲಿಸಿದ್ದೇವೆ ಎನ್ ಸಿ ಆರ್ ಆಗಿದೆ ಎಫ್ ಐ ಆರ್ ಆಗಿಲ್ಲ ಸದರ್ ಬಜಾರ್ ಪೊಲೀಸ್ ಸ್ಟೇಷನಲ್ಲಿ ಮಾನ್ಸಯ್ಯ ಅಂತ ನಮ್ಮ ಹೋರಾಟಗಾರನೇ ಕಂಪ್ಲೇಂಟ್ ಕೊಟ್ಟಿದ್ದು ಅದು ಎನ್ ಸಿ ಆರ್ ಆಗಿದೆ ಆದರೆ ರಿಜಿಸ್ಟರ್ ಆಗಿಲ್ಲ ನಮ್ಮ ಒತ್ತಾಯ ಇಷ್ಟೇ ತಪ್ಪಾಗಿದ್ದರೆ ತಪ್ಪು ಅಂತ ಹೇಳಿ ಎಫ್ ಐ ಆರ್ ಆಗಲಿ ತನಿಖೆ ಆಗಲಿ ತನಿಖೆ ಆದ ನಂತರ ಸರ್ಕಾರ ಏನು ತೀರ್ಮಾನ ತಗೊಳ್ಳುತ್ತೋ ಅದು ಅವರು ಬಿಟ್ಟಿರುವಂಥ ವಿಚಾರ ಆದರೆ ಎನ್ ಸಿ ಆರ್ವರೆಗೆ ಬಂದು ದೂರು ಸ್ವೀಕರಿಸಿ ನಂತರ ಮುಂದುವರಿಯಲಿಲ್ಲ ಅಂದರೆ ಇದು ದಲಿತ ಜನಾಂಗದಲ್ಲಿ ಭಾಳ ದೊಡ್ಡ ಆತಂಕವನ್ನು ಉಂಟು ಮಾಡಿದೆ ಅಡ್ವೊಕೇಟ್ ಜನರಲ್ ರಿಜಿಸ್ಟ್ರಾರ್ ಜನರಲ್ ಚೀಫ್ ಜಸ್ಟಿಸ್ ಎಲ್ರಿಗೂ ಮನವಿ ಪತ್ರಗಳು ಕೊಟ್ಟರು ಕೂಡ ಇದುವರೆಗೆ ಒಂದು ಸಭೆ ಮಾಡಿದ್ದಾರೆ ರಾಷ್ಟ್ರೀಯ ದಿನಾಚರಣೆಗಳು ಏನು ಮಾಡ್ತೀವಿ ಸ್ವಾತಂತ್ರ್ಯ ದಿನಾಚರಣೆ ಗಣರಾಜ್ಯೋತ್ಸವ ದಿನಾಚರಣೆ ಸಂವಿಧಾನ ದಿನಾಚರಣೆ ಇಂಥ ದಿನಗಳು ಮಾತ್ರ ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ ಭಾವಚಿತ್ರ ಇಡೋದಕ್ಕೆ ಆದೇಶ ಮಾಡಬೇಕು ಅಂತೇಳಿ ವಿನಂತಿ ಮಾಡಿದರೆ ಅದು ಆಗ್ತಾಯಿದೆ ಇದು ಆದೇಶ ಎರಡು ಸಾವಿರದ ಹನ್ನೊಂದರಲ್ಲೇ ಇದೆ ಇವರೇನು ಹೊಸದಾಗಿ ಏನು ಮಾಡಿದ್ದಿಲ್ಲ ಆಗಿರ್ತಕ್ಕಂಥ ಆದೇಶ ಅನುಷ್ಠಾನ ಆಗಿಲ್ಲ ಈ ಸಂದರ್ಭದಲ್ಲಿ ಅದನ್ನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಭಾವಚಿತ್ರವನ್ನು ಅಂತ ಈ ಮೂರು ದಿನಗಳಲ್ಲಿ ಇಡಬೇಕು ಅಂತೇಳಿ ತೀರ್ಮಾನ ಮಾಡಿ ಅದಕ್ಕೆ ನಾವು ಅಭಿನಂದಿಸ್ತೀವಿ ನಾವು ಮತ್ತೊಂದು ಬೇಡಿಕೆಯನ್ನು ಒತ್ತಾಯ ಇರ್ತಕ್ಕಂಥದ್ದು ಎಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಭಾವಚಿತ್ರ ಇರಬೇಕು ಕೋರ್ಟ್ ಹಾಲ್ಗಳಲ್ಲಿ ಅದಕ್ಕೂ ಪ್ರೋಟೋಕಾಲ್ ಪ್ರಶ್ನೆ ಬರುತ್ತೆ ಅಂತ ಹೇಳ್ತಾರೆ ಎಲ್ಲಿ ನ್ಯಾಯ ಕೊಡಬೇಕು ಕಾನೂನು ರೀತಿಯಲ್ಲ ಕಾಯ್ದೆ ರೀತಿಯಲ್ಲಿ ತೀರ್ಪುಗಳನ್ನು ಕೊಡ್ತಾರೋ ಆ ತೀರ್ಪಿನ ಮಹತ್ತರಂಥ ಪೀಠ ಏನಿದೆ ಆ ಪೀಠದ ಹಾಲಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಭಾವಚಿತ್ರ ಹಾಕಬೇಕು ಅನ್ನೋದನ್ನು ಕೂಡ ನಾವು ಸ್ಪಷ್ಟವಾಗಿ ಇವತ್ತು ನಮ್ಮ ಬೇಡಿಕೆಯಲ್ಲಿದೆ ನಾನು ರಾಜ್ಯದ ಎಲ್ಲ ದಲಿತ ಸಂಘಟನೆಗಳ ಮುಖಂಡರಲ್ಲಿ ರೈತ ಸಂಘಟನೆಗಳ ಮುಖಂಡರಲ್ಲಿ ಭಾಷಾ ಚಳವಳಿಯ ಮುಖಂಡರಲ್ಲಿ ಎಲ್ಲ ಪ್ರಗತಿಪರ ವಿಚಾರವಂತರಲ್ಲಿ ವಿನಂತಿ ಮಾಡ್ತಾ ಇದೇ ತಿಂಗಳ ಹದಿಮು ಹತ್ತೊಂಬತ್ತನೇ ತಾರೀಕು ನಾವು ಶನಿವಾರ ಬರುತ್ತೆ ಬೆಳಗ್ಗೆ ಹತ್ತು ಗಂಟೆಗೆ ಬೆಂಗಳೂರು ನಗರದ ಸಿಟಿ ರೈಲ್ವೆ ಸ್ಟೇಷನಿಂದ ವಿಧಾನಸೌಧ ಚಲೋ ಹೈಕೋರ್ಟ್ ಚಲೋ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ಸಂವಿಧಾನ ಸಂರಕ್ಷಣಾ ಮಹಾ ಒಕ್ಕೂಟ ಅಂತ ಮಾಡ್ಕೊಂಡಿದ್ದೀವಿ ಮಹಾ ಒಕ್ಕೂಟ ಅಂತ ಹೇಳಿದ್ರೆ ಒಂದು ಹತ್ತನ್ನೆರಡು ದಲಿತ ಸಂಘಟನೆಗಳ ಒಕ್ಕೂಟಗಳಿದ್ದಾವೆ ಈ ರೀತಿ ಅನೇಕ ಸ್ನೇಹಿತರು ಅನೇಕ ಒಕ್ಕೂಟಗಳನ್ನು ಮಾಡ್ಕೊಂಡಿದ್ದಾರೆ ಆ ಒಕ್ಕೂಟಗಳನ್ನು ಒಟ್ಟಿಗೆ ಸೇರಿಸಿ ಒಂದು ಕಾನ್ಫೆಡರೇಷನ್ ಮಾಡಿದ್ದೀವಿ ಹತ್ತೊಂಬತ್ತನೇ ತಾರೀಕು ಬೃಹತ್ ರ್ಯಾಲಿಯನ್ನು ಸಂಘಟಿಸ್ತಾ ಇದ್ದೀವಿ ನನಗೆ ಅಂದಾಜಿನ ಪ್ರಕಾರ ಇಪ್ಪತ್ತೈದು ಸಾವಿರಕ್ಕೂ ಹೆಚ್ಚಿನ ಜನ ಭಾಗವಹಿಸ್ತಾರೆ ಅನ್ನೋ ಭರವಸೆ ಇದೆ ನಾನು ಸರ್ಕಾರದ ಮೇಲೆ ಒತ್ತ ಒತ್ತಾಯ ಮಾಡುವಂಥದ್ದು ಈ ಪ್ರಕರಣಕ್ಕೆ ನೈತಿಕವಾಗಾದರೂ ಕೂಡ ಉತ್ತರ ಕೊಡಬೇಕು ಇದನ್ನು ಲಘುವಾಗಿ ಪರಿಗಣಿಸ್ತಾರೆ ರಾಜ್ಯ ಸರ್ಕಾರ ಹೈಕೋರ್ಟ್ನ ಮುಖ್ಯ ನ್ಯಾಯಾಧೀಶರು ಕೂಡ ಇದನ್ನು ಲಘುವಾಗಿ ಪರಿಗಣಿಸಬಾರ್ದು ಇಗ್ನೋರ್ ಅನ್ನೋ ಪದ ಬಂದಿದೆ ಅವ್ರ ಬಾಯಲ್ಲಿ ಇಂಥ ಪ್ರಕರಣ ಇಂಥ ಹೋರಾಟವನ್ನು ಇಗ್ನೋರ್ ಅನ್ನೋ ಮಟ್ಟಿಗೆ ಸರ್ಕಾರ ಮತ್ತು ಹೈಕೋರ್ಟು ಯೋಚನೆ ಮಾಡುತ್ತಂತೇಳಿದ್ರೆ ಹೇಳಿದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ವಿಚಾರಕ್ಕೆ ಹೋರಾಟಕ್ಕೆ ಒಂದು ಗೌರವ ಇಲ್ಲದೆ ಇರತಕ್ಕಂಥ ವಿಚಾರ ಅಂತೇಳಿ ಅವತ್ತಿಂದಲೂ ಕೂಡ ದಲಿತ ಚಳುವಳಿಗೆ ಈ ರಾಜ್ಯದಲ್ಲಿ ಭಾಳ ದೊಡ್ಡ ಸ್ಥಾನ ಇದೆ ಗೌರವ ಇದೆ ಅಶಾಂತಿ ಆಗಲಿ ಹಿಂಸೆ ಆಗಲಿ ಇಲ್ಲಿ ಆಗಬಾರ್ದು ಆ ನಿಟ್ಟಿನಲ್ಲಿ ಹತ್ತೊಂಬತ್ತನೇ ತಾರೀಕಿನ ಕಾರ್ಯಕ್ರಮಕ್ಕೆ ರಾಜ್ಯದ ಎಲ್ಲ ಪ್ರಗತಿಪರರನ್ನ ಹೋರಾಟಗಾರರನ್ನ ಎಲ್ಲ ರೀತಿಯ ಹೋರಾಟಗಾರರನ್ನ ರಾಜ್ಯದ ಎಲ್ಲ ನಾಗರಿಕ ಬಂಧುಗಳು ಕೂಡ ತಮ್ಮ ಸ್ಪಂದನೆಯನ್ನು ವ್ಯಕ್ತಪಡಿಸಬೇಕು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಹೊತ್ತು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಅಂತೇಳಿ ನಾನು ವಿನಂತಿ ಮಾಡ್ತಾ ಇದೀನಿ ನಾಳೆ ಇಂಥದೇ ಪ್ರಕರಣಗಳು ಅಂಬೇಡ್ಕರ್ ಬಗ್ಗೆ ಅಂಬೇಡ್ಕರ್ ಚಿಂತನೆ ಬಗ್ಗೆ ಅಂಬೇಡ್ಕರ್ ಹೋರಾಟದ ಬಗ್ಗೆ ಏನಾದರೂ ನಡೆದ್ರೆ ಈ ಹೋರಾಟ ಹಿಂಗೆ ಮುಂದುವರೈತೆ ಆ ನಿಟ್ಟಲ್ಲಿ ದಲಿತ ಸಂಘಟನೆಗಳ ಒಕ್ಕೂಟದ ರಾಜ್ಯಾಧ್ಯಕ್ಷನಾಗಿ ತಮ್ಮಲ್ಲೆಲ್ಲ ವಿನಮ್ರವಾಗಿ ವಿನಂತಿ ಮಾಡ್ತೀನಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳ್ಕೊಟ್ಟಿರ್ತಕ್ಕಂಥ ಶಾಂತಿಯುತ ಹೋರಾಟದಲ್ಲಿ ನಂಬಿಕೆ ಇಟ್ಕೊಂಡು ದಯಮಾಡಿ ಎಲ್ಲರೂ ಬಂದು ಭಾಗವಹಿಸಿ ಆ ನ್ಯಾಯಾಧೀಶರು ಮಾಡಿರ್ತಕ್ಕಂಥ ಇಂಥ ಅಚಾತುರ್ಯದ ಕೆಲಸ ಮತ್ತೊಮ್ಮೆ ನಡೀಬಾರ್ದು ನ್ಯಾಯಾಂಗದಲ್ಲಿ ನ್ಯಾಯ ನ್ಯಾಯ ಉಳಿಯುತ್ತೆ ನ್ಯಾಯಾಂಗದಲ್ಲಿ ನ್ಯಾಯ ಬೆಳೆಯುತ್ತೆ ನ್ಯಾಯಾಂಗದಲ್ಲಿ ನ್ಯಾಯ ರಕ್ಷಣೆ ಮಾಡುತ್ತೆ ಅನ್ನೋ ಭರವಸೆಯನ್ನು ನಾವೆಲ್ಲರೂ ಕೂಡ ಹೊಂದಬೇಕು ಅಂತೇಳಿ ಈ ಮೂಲಕ ವಿನಂತಿ ಮಾಡಿ ಈ ವಿಚಾರಕ್ಕೆ ನಮ್ಮ ಜೊತೆ ಇವತ್ತು ಅಗ್ನಿ ಶ್ರೀಧರ್ ಅವರು ಇದ್ದಾರೆ ಅವರು ತಮ್ಮ ಅನಿಸಿಕೆಗಳನ್ನು ನಮ್ಮೊಂದಿಗೆ ಹಂಚ್ಕೋಬೇಕು ಈ ಹೋರಾಟದಲ್ಲಿ ಅವರು ಕೂಡ ಭಾಗಿಯಾಗಿದ್ದಾರೆ ಅಂತೇಳಿ ಅವರಲ್ಲಿ ವಿನಮ್ರವಾಗಿ ವಿನಂತಿ ಮಾಡ್ತಾ ಇದ್ದೀನಿ ಜೈ ಬಿ ಸ್ನೇಹಿತರೆ ಮಿತ್ರರಾದ ವೆಂಕಟಸ್ವಾಮಿ ಅವರು ಹೇಳಿದ್ದನ್ನು ನೀವು ಕೇಳಿದ್ದೀರಿ ಸಾಂದರ್ಭಿಕವಾಗಿ ಒಂದು ಸಣ್ಣ ಸಂಗತಿ ನಿಮ್ಮ ಜೊತೆ ಹಂಚ್ಕೊಳ್ಳೋದಕ್ಕೆ ನಾನು ಬಯಸ್ತೇನೆ ಜನವರಿ ಮೊದಲನೇ ವಾರದಲ್ಲಿ ನಮ್ಮ ಸಿನಿಮಾ ಶೂಟಿಂಗ್ ಇತ್ತು ಹೆಡ್ ಬುಷ್ ಅದರಲ್ಲಿ ದೇವರಾಜ್ ಅರ್ಸೋದು ಒಂದು ಕ್ಯಾರೆಕ್ಟರ್ ಬರುತ್ತೆ ನನಗೆ ಅಸೋಸಿಯೇಟ್ ಡೈರೆಕ್ಟರ್ ಅಭಿಷೇಕ್ ಫೋನ್ ಮಾಡ್ತಾನೆ ಅರ್ಸು ಅವರ ಮನೆ ಅವರ ಆಫೀಸ್ ಅಲ್ಲಿ ಗಾಂಧಿ ಫೋಟೋ ಇಟ್ಟಿದ್ದೀವಿ ಇನ್ಯಾವ ಫೋಟೋ ಇಡಬೇಕು ಅಂತ ಅಂದ್ಬಿಟ್ಟು ಯಾಕಪ್ಪ ಕೇಳ್ತಿದ್ಯಾ ಅಲ್ಲ ಅಂಬೇಡ್ಕರ್ ಇಡಬೇಕಾಗಿಲ್ಲ ಅಂತಾನೆ ನಾನು ಕೇಳೋಕ್ಕೆ ಯಾಕೆ ಹೋಗ್ತೀಯಾ ಇಡು ಬಟ್ ಅವತ್ತು ಅಷ್ಟು ವರ್ಷಗಳ ಹಿಂದೆ ಇಡ್ತಿರಲಿಲ್ಲ ಫೋಟೋನ ಆ ರೀತಿಯ ಕಾನೂನು ಬಂದಿರಲಿಲ್ಲ ಇದು ಸುಳ್ಳು ಅನಿಸಿದ್ರೆ ಆಗ ನಾನು ಹೇಳ್ತೀನಿ ಮಗನೇ ದೇವರಾಜ್ ಅರ್ಸು ಅವರಿದ್ದಾಗ ಖಂಡಿತ ಇದು ಕಾನೂನಾಗಿರಲಿಲ್ಲ ಇರಲಿಲ್ಲ ಅದು ಬೇರೆ ವಿಷಯ ನನ್ನ ಸಿನಿಮಾದಲ್ಲಿ ಕ್ರಿಯೇಟ್ ಆಗ್ತಾ ಇರೋ ಒಂದು ಕ್ಯಾರೆಕ್ಟರ್ ಅವರು ನಿಜವಾಗ್ಲಿದ್ದ ಪಾತ್ರಧಾರಿಯನ್ನು ನಾವು ಒಂದು ಕ್ಯಾರೆಕ್ಟರ್ ಮಾಡ್ಕೊಂಡಿದ್ದೀವಿ ವ್ಯಕ್ತಿತ್ವ ಮಾಡ್ಕೊಂಡಿದ್ದೀವಿ ನಮ್ಮ ಸಿನಿಮಾದಲ್ಲಿ ಶ್ರೀಧರ್ ನಿರ್ಮಿಸ್ತಾ ಇರೋ ದೇವರಾಜರ್ಸು ಅದು ರೂಪಿಸ್ತಿರೋ ದೇವರಾಜರ್ಸು ಅಲ್ಲಿ ನನಗೋಸ್ಕರ ಆ ಫೋಟೋ ಇರಬೇಕು ಅಲ್ಲಿ ಧನಂಜಯ ಇವರು ಎಲ್ಲ ಇರ್ತಾರೆ ಅವರಿಗೆ ಅನುಮಾನ ಇರುತ್ತೆ ನಾನು ಬಯಸ್ತೀನಿ ಅಂತ ನಾನು ಇನ್ನೂ ಮನೆಯಿಂದ ಹೊರಟಿರಲಿಲ್ಲ ಇಡೀ ಅಂತ ಹೇಳ್ತೀನಿ ಇಡ್ತಾರೆ ನಾವು ತೆಗಿತೀವಿ ಆ ಫೋಟೋ ಇಟ್ಟಿದ್ದಕ್ಕೋಸ್ಕರ ದಲಿತರು ಬರ್ತಾರೆ ಅನ್ನೋ ಭ್ರಮೆ ನನಗಿಲ್ಲ ಸಿನಿಮಾ ಚೆನ್ನಾಗಿದ್ರೆ ಬರ್ತಾರೆ ಸಿನಿಮಾ ಚೆನ್ನಾಗಿಲ್ದರೆ ಯಾರೂ ಬರೋಲ್ಲ ಯಾಕೆ ಹಿಡಿಸಿದೆ ನನ್ನ ದಲಿತಲ್ಲ ನಾನು ಮತ್ತು ಎಲ್ಲ ಕಡೆನೂ ನಮ್ಮ ಅನೇಕ ಇವರು ಮಾತನಾಡಿದ ಹಾಗೆ ವಕೀಲರು ಎಲ್ಲ ಮಾತಾಡೋ ಹಾಗೆ ನಾವು ಸಂವಿಧಾನಕ್ಕೋಸ್ಕರ ಅವ್ರ ಬಗ್ಗೆ ಅಪಾರ ಗೌರವ ಆ ಸಂವಿಧಾನ ಇಲ್ದಿದ್ರೆ ಇಂಡಿಯಾ ಇರ್ತಿರ್ಲಿಲ್ಲ ಹಾಗೆಲ್ಲ ಮಾತನಾಡಲ್ಲ ಸಂವಿಧಾನ ಈಸ್ ಆಫ್ಟರ್ ಆಲ್ ಎ ಮ್ಯಾನ್ಯುಯಲ್ ಪೊಲಿಟಿಕಲ್ ಆ್ಯಂಡ್ ಸೋಷಿಯಲ್ ಮ್ಯಾನ್ಯಲ್ ಆದರೆ ನಾನು ಯಾಕೆ ಅಂಬೇಡ್ಕರ್ ಬಗ್ಗೆ ಅಷ್ಟು ಇಷ್ಟಪಡ್ತೀನಿ ಆ ಹುಡುಗನ್ನ ಕೂರಿಸ್ಕೊಂಡು ಹೇಳ್ತೀನಿ ರಾತ್ರಿ ಮಗನೇ ನಾನು ಎರಡು ಗಂಟೆ ಮೂರು ಗಂಟೆಯಲ್ಲಿ ನೋಟ್ಸ್ ಮಾಡುವಾಗ ಏನಾದರೂ ಓದ್ತಾ ಇರುವಾಗ ನನ್ನ ಒಳಗೆ ಒಂದು ತರಂಗ ಹೊಡೆಯುತ್ತೆ ಆ ತರಂಗ ಯಾವುದು ಅಂದರೆ ಅಂಬೇಡ್ಕರ್ ಎಲ್ಲೋ ಒಂದು ಕಡೆ ಅನಿಸುತ್ತೆ ನಂಗೆ ತುಂಬ ಇಷ್ಟ ಆಗ್ತೀಯಪ್ಪ ನೀನು ನಾನು ನಿಂತರನೇ ಜ್ಞಾನದ ಹಿಂದೆ ಹೋಗಿದ್ದೆ ಅವರ ಹಂತದಲ್ಲಿದ್ದೀನಿ ಅಥವಾ ಅವರಿಗೆ ಶಿಷ್ಯ ಆದೇನು ಹೇಳೋದಿಲ್ಲ ನಾನು ಆ ತರಂಗ ಹೊಡೆಯುತ್ತೆ ಯಾಕೆಂದರೆ ಆ ತರಂಗಗಳ ಬಗ್ಗೆ ನಾನು ನಂಬಿಕೆ ನಮ್ಮಲ್ಲಿ ಸ್ಪಂದಕಾರಿಕ ನನಗೆ ಅತಿ ಸಂಕಟದ ಸಂಗತಿ ಏನು ಅಂಬೇಡ್ಕರ್ ಅವ್ರ ಬಗ್ಗೆ ಅಂದರೆ ಅವರು ಬುದ್ಧಿಸಮ್ಗೆ ಕನ್ವರ್ಟ್ ಆದ ನಂತರ ಇನ್ನೊಂದು ಹದಿನೈದು ವರ್ಷ ಬದುಕಬೇಕಾಗಿತ್ತು ಆಗ ಅವರಿಗೆ ನಾವು ಏನೇನು ಮಾತಾಡ್ತಿದ್ದೀವೋ ಎಷ್ಟು ಆಳಕ್ಕೂ ಏನೆಲ್ಲ ಮಾತನಾಡ್ತಿದ್ರು ನಮ್ಮ ದಾರಿಗಳನ್ನ ಏನೆಲ್ಲ ಬದಲಾಯಿಸ್ತಾ ಇದ್ರೋ ಖಂಡಿತ ನಾನು ನೆನೆಸ್ಕೊಳಕ್ಕಾಗಲ್ಲ ಅಂಬೇಡ್ಕರ್ ಅಂದರೆ ಕೇವಲ ದಲಿತರ ಪ್ರವಾದಿ ಅಲ್ಲ ಅವರು ಒಂದು ಜನಾಂಗಕ್ಕೆ ಸೇರಿದವರಲ್ಲ ಅವರ ಬರವಣಿಗೆಗಳಲ್ಲಿ ಅಸ್ಪೃಶ್ಯ ದಲಿತ ಪದ ಬಹಳ ಕಡಿಮೆ ಬಂದಿದೆ ಪ್ರತಿ ಬಾರಿ ಹೇಳು ಶೂದ್ರ ಅನ್ನೋ ಪದ ಯಾಕೆಂದರೆ ಭಾಳ ಜನಕ್ಕೆ ಗೊತ್ತಿಲ್ಲ ಈ ಶೂದ್ರರು ಕೂಡ ಅಸ್ಪೃಶ್ಯರೇ ವೈದಿಕರಿಗೆ ಅಥವಾ ದ್ವಿಜರಿಗೆ ಕ್ಷತ್ರಿಯ ಮತ್ತು ವೈಶ್ಯ ಮತ್ತು ಬ್ರಾಹ್ಮಣ ಇವರಿಗೆ ಶೂದ್ರರೆಲ್ಲರೂ ಅಸ್ಪೃಶ್ಯರೇ ಶೂದ್ರ ಇವನ್ನ ಅಸ್ಪೃಶ್ಯ ಮಾಡಿಕೊಳ್ತಾನೆ ತಮ್ಮಲ್ಲೇ ಇದ್ದ ಒಂದು ಪಂಗಡವನ್ನು ದಲಿತ ಮಾಡಿಕೊಂಡು ಅವನ ಅಸ್ಪೃಶ್ಯ ಮಾಡಿಕೊಳ್ತಾನೆ ಇದು ಅಂಬೇಡ್ಕರ್ ಅವ್ರಿಗೆ ಚೆನ್ನಾಗಿ ಗೊತ್ತಿತ್ತು ಹಾಗಾಗಿ ಅವ್ರು ಪದೇ ಪದೇ ಹೇಳೋದು ಶೂದ್ರನ ಬಗ್ಗೆ ನಾನು ಕೂಡ ಆ ಶೂದ್ರ ಸಿದ್ಧಾಂತವನ್ನು ಒಪ್ಕೊಂಡು ಬಂದಿರೋನು ನಮ್ಮ ಇಡೀ ದೇಶವನ್ನು ರೂಪಿಸಿರೋದು ಎರಡು ಸಿದ್ಧಾಂತಗಳು ಸ್ನೇಹಿತರೆ ಅರ್ಥ ಮಾಡ್ಕೊಳ್ಳಿ ಇದನ್ನು ಒಂದು ವೈದಿಕ ವಿಚಾರಧಾರೆ ಅದನ್ನು ಸ್ವಲ್ಪ ಕಾಸ್ಟ್ ಏಕೆ ಬ್ರಾಹ್ಮಿನ್ ಇಸ್ ಎ ಕಾಸ್ಟ್ ವೈದಿಕ ಇಸ್ ಎ ಕನ್ಸೆಪ್ಟ್ ಯಾರೂ ಬ್ರಾಹ್ಮಣ ಆಗಬೇಕು ಅಂತ ಕೇಳ್ಕೊಂಡು ಬಂದಿರೋದಿಲ್ಲ ಆದರೂ ಆ ಬ್ರಾಹ್ಮಣ ಅನ್ನೋದು ಮೆಟಫರ್ ಕೂಡ ಆಗಿರೋದ್ರಿಂದ ಒಂದು ಕಡೆ ಬ್ರಾಹ್ಮಣ ವಿಚಾರಧಾರೆ ಇನ್ನೊಂದು ಕಡೆ ಅಬ್ರಾಹ್ಮಣ ವಿಚಾರಧಾರೆ ಆ ಬ್ರಾಹ್ಮಣ ವಿಚಾರಧಾರೆ ಬಗ್ಗೆ ನಮ್ಮ ಸಿಟ್ಟು ಏನು ಅಂತ ಹೇಳಿದ್ರೆ ಅಲ್ಲಿ ತಾರತಮ್ಯ ತುಂಬ ಇದೆ ಶ್ರೇಷ್ಠತೆ ಕನಿಷ್ಠತೆ ಇದೆ ಹಾಗೆ ಆದರೆ ಅವರು ಸು ರೂಪಿಸಿದ್ರು ದೇಶ ರೂಪಿಸಿದ್ರು ಸಿದ್ಧಾಂತ ಕಟ್ಟಿದ್ರು ಅವರು ಬೇರೆ ಬೇರೆ ರೀತಿಯಲ್ಲಿ ಜನಗಳನ್ನ ಎಜುಕೇಟ್ ಮಾಡಿದ್ರು ಆದರೆ ಪ್ಯಾರಲಾಗಿ ಸಮಾನಾಂತರವಾಗಿ ಜೊತೆ ಜೊತೆಯಲ್ಲೇ ಅಬ್ರಾಹ್ಮಣ ವಿಚಾರಧಾರೆ ಹರ್ಕೊಂಡು ಬಂತು ಯಾವಾಗಿಂದ ಅಂತ ಹೇಳಿದ್ರೆ ಬುದ್ಧ ಮಹಾವೀರರ ಕಾಲಿಂದ ಶುರುವಾಗಿ ನಮ್ಮ ಸಿದ್ಧರು ತಾಂತ್ರಿಕರು ವಚನಕಾರರು ಮತ್ತು ಆಧುನಿಕ ಭಾರತದಲ್ಲಿ ಅಂಬೇಡ್ಕರ್ವರೆಗೂ ಹರ್ಕೊಂಡು ಬಂದಿದೆ ಇವತ್ತು ಇದೆ ಸೊ ಅಂಬೇಡ್ಕರ್ ಅಂದಾಗ ಕೇವಲ ಒಬ್ಬ ವ್ಯಕ್ತಿ ಅಲ್ಲ ಒಂದು ವಿಚಾರಧಾರೆ ಆ ವಿಚಾರಧಾರೆ ನಾನು ತುಂಬ ಇಷ್ಟ ಆಗೋಕ್ಕೆ ಕಾರಣ ಏನು ಅಂತ ಹೇಳಿದರೆ ನಾನು ಆಗಲೇ ಹೇಳಿದೆ ಕೇವಲ ಸಂವಿಧಾನ ಅಲ್ಲ ಅವರು ಮಹಾಪಾಂಡಿತ್ಯ ಹೊಂದಿದ್ದರಿಂದ ಚಿಂತಕರಾಗಿದ್ದರಿಂದ ಹೋರಾಟಗಾರರಾಗಿದ್ದುದರಿಂದ ಆ ಸಂವಿಧಾನದ ಮೇಲ್ವಿಚಾರಣೆ ಅವರು ಕೊಟ್ಟರು ಚೇರ್ಮನ್ಶಿಪ್ ಕೊಟ್ಟರು ಅದು ಕೊಟ್ಟು ಅವ್ರಿಗೆ ಬೆಲೆ ಬರಲಿಲ್ಲ ಸಂವಿಧಾನಕ್ಕೆ ಬೆಲೆ ಬಂತು ಕಾರಣ ಏನು ಅಂದರೆ ಇವತ್ತು ಬಹಳ ಜನ ಬರೀ ಸಂವಿಧಾನ ಮಾತಾಡ್ತಾರೆ ಆದರೆ ಅಂಬೇಡ್ಕರ್ ವರ್ಕ್ಸ್ನ ಓದಿಲ್ಲ ನಾನು ಓದಿದ್ದೀನಿ ವೈ ಐ ಎಮ್ ನಾಟ್ ಎ ಹಿಂದೂ ಪಾಲಿಟಿಷಿಯನ್ ಆಫ್ ಇಂಡಿಯಾ ಧಮ್ಮ ಒಂದೂ ಎರಡು ವಿಷಯ ಹೇಳ್ತಾರೆ ಹಾಂ ಪಾಲಿಟಿಷನ್ ಆಫ್ ಇಂಡಿಯಾ ಬರೆದ ನಂತರ ಒಂದು ಮಾತು ಹೇಳ್ತಾರೆ ಅವರು ಪಾಲಿಟಿಷನ್ ಆಫ್ ಇಂಡಿಯಾ ಇಸ್ ನಾಟ್ ಅಬೌಟ್ ಕೆಲವು ಯಾರು ಮಾತನಾಡ್ತಾರೆ ರಾಜಕಾರಣಿಗಳ ಮೊನ್ನೆ ಇಂಡಿಯಾ ಮತ್ತು ಪಾಕಿಸ್ತಾನದ ವಿಭಜನೆ ಕುರಿತ ಪುಸ್ತಕ ಅಲ್ಲ ಅದು ಪಾಲಿಟಿಷನ್ ಆ ಪುಸ್ತಕ ಬರೆದಿದ್ದು ಸ್ವಾತಂತ್ರ್ಯ ಬರೋದಕ್ಕೆ ಮುಂಚೆ ಇನ್ನೂ ಪಾಲಿಟಿಷನ್ ಆಗಿರಲಿಲ್ಲ ಭಾಳ ಜನಕ್ಕೆ ಗೊತ್ತಿಲ್ಲ ಇದು ಆಗ ಬರೋ ಪುಸ್ತಕ ಅದು ಅದರಲ್ಲಿ ಒಂದು ಮಾತು ಹೇಳ್ತಾರೆ ಹಿಂದೂಸ್ ಡಿಸ್ ಓನ್ಡ್ ಮೈ ಬುಕ್ ಆ್ಯಂಡ್ ಮುಸ್ಲಿಮ್ ಡಿಡ್ ನಾಟ್ ಓನ್ ಇಟ್ ನಾನು ಎಷ್ಟು ಇಷ್ಟ ಆಗಿದೆ ಅಂದರೆ ಆ ಇದು ಅವ್ರು ಹೇಳಿದ ರೀತಿ ಹಿಂದೂಗಳು ಇವನ್ನ ನಮ್ಮವನ್ನೆಲ್ಲ ದೂರ ಹಾಕು ಅಂತ ಹೇಳಿದ್ರು ಇವರು ನಮ್ಮವನು ಅಂತ ಒಪ್ಕೊಳ್ಳೇ ಇಲ್ಲ ಈ ವಿಚಾರಧಾರೇನೋ ಯಾರು ಮುಸ್ಲಿಮರು ಅಂದರೆ ಅರ್ಥ ಏನು ಹೇಳಿ ಇಬ್ಬರನ್ನು ಸಹ ಅವರಲ್ಲಿರೋ ಹುಳ್ಕನ್ನು ತೋರಿಸಿದ್ದಾರೆ ಅದರಲ್ಲಿ ನನಗೆ ಇದುವರೆಗೂ ಅದನ್ನು ಯಾಕೆ ಯಾರೂ ಟೆಕ್ಸ್ಟ್ ಬುಕ್ ಮಾಡಿಲ್ಲ ಎಮ್ ಎ ಅನ್ನುವ ಇದು ಬಂದಿದೆ ಅದನ್ನು ಅದರ ಬಳಸಿರೋ ಭಾಷೆ ನಮ್ಮನ್ನು ಎಷ್ಟು ಎಜುಕೇಟ್ ಮಾಡ್ತಾರೆ ಅಂದರೆ ಇಟ್ ಈಸ್ ನಾಟ್ ಅಬೌಟ್ ಹಿಂದೂಸ್ ಅಂಡ್ ಮುಸ್ಲಿಮ್ಸ್ ಓನ್ಲಿ ಇಟ್ ಈಸ್ ಅಬೌಟ್ ಇಂಡಿಯನ್ ಪೊಲಿಟಿಕಲ್ ಹಿಸ್ಟ್ರಿ ಏನಾಗಿದೆ ಇಂಡಿಯಾ ಇವತ್ತು ಇಲ್ಲಿ ಲಿಬರಲ್ಸ್ ಏನಾದರೂ ಕಮ್ಯುನಿಸ್ಟ್ ಏನಾದರೂ ಟೆರರಿಸ್ಟ್ಗಳೇನಾದರೂ ರಾಜ್ಗಳೇನಾದರೂ ಹಿಂದೂ ಏನಾಯ್ತು ಗಾಂಧಿ ಏನಾಯ್ತು ಕಾಂಗ್ರೆಸ್ ಏನಾಯ್ತು ಮುಸ್ಲಿಮ್ ಏನಾಯ್ತು ಎಲ್ಲದರ ಬಗ್ಗೆನೂ ಇದೆ ಅದು ಕರ್ನಾಟಕ ಮತ್ತು ಆಂಧ್ರ ಜೊತೆಯಲ್ಲಿರಕ್ಕಾಗಲ್ಲ ಅಂದರೆ ಹಿಂದೂ ಮುಸ್ಲಿಮ್ರು ಇರೋಕ್ಕಾಗಲ್ಲ ಬಿಕಾಸ್ ಇಲ್ಲಿ ಹೇಳ್ತಿರೋದು ನೀವು ಲ್ಯಾಂಗ್ವೇಜ್ನ ತೊಗೊಂಡು ಕಲ್ಚರಲ್ ಡಿಫ್ರೆನ್ಸ್ ಅಂತೀರಿ ಅಲ್ಲೂ ಕೂಡ ಕಲ್ಚರಲ್ ಡಿಫ್ರೆನ್ಸ್ ಬಿಕಾಸ್ ಆಫ್ ರಿಲಿಜನ್ ಅಂತ ಹೇಳ್ತಿದ್ದಾರೆ ಅಷ್ಟೇ ಇಂಥ ವಿಷಯಗಳನ್ನ ಹೇಳ್ಕೊಡ್ತಾರೆ ಬಳಸಿರೋ ಭಾಷೆ ಆಗಲಿ ಮತ್ತು ಆ ಹರಿತತೆ ಆಗಲಿ ಆ ಸ್ಪಷ್ಟತೆ ಆಗಲಿ ನಾವು ಹತ್ತು ಸಾರಿ ಆ ಬುಕ್ನ ಪ್ರತಿ ಸಾರನೂ ಬೆಳೆಸುತ್ತೆ ನಮ್ಮನ್ನು ನಮ್ಮನ್ನು ಬೆಳೆಸೋ ಪುಸ್ತಕ ದಮ್ಮ ಬಗ್ಗೆ ಬರೆದಿರೋದು ಅಷ್ಟೇ ನನಗೆ ಒಂದೇ ಒಂದು ಒಂದೇ ಒಂದು ಅವ್ರ ಬಗ್ಗೆ ಇದು ಅಂದರೆ ನಾನು ಎಲ್ಲ ದಲಿತ ಮಿತ್ರರ ಜೊತೆ ಮಾತನಾಡಿದ್ದೀನಿ ಅವರು ಹಿಂದೂ ಅನ್ನೋ ಕಡೆ ವೈದಿಕ ಅಂತ ಬಳಸಬೇಕಾಗಿತ್ತು ಅಥವಾ ಬ್ರಾಹ್ಮಣ ಅಂತ ಬಳಸಬೇಕಾಗಿತ್ತು ಅದೊಂದು ದೊಡ್ಡ ಇದಾಗೋಯಿತು ಎಲ್ಲ ಹಿಂದೂಗಳನ್ನೂ ಅಲ್ಲೇ ಇಟ್ಟುಬಿಟ್ರು ಶೂದ್ರರ ಬಗ್ಗೆ ಇದ್ದ ಇವರು ಈ ದ್ವಿಜರಗಳನ್ನ ಹಿಂದೂ ಅಂತ ನಂಬಿಕೆ ಬರೋ ಹಾಗೆ ಮಾಡಿದರು ಅಂತ ಹೇಳಿ ಆ ಕಾರಣಕ್ಕೆ ಹೇಳಿದ್ರು ಇನ್ನು ಹದಿನೈದು ವರ್ಷ ಇರಬೇಕಾಗಿತ್ತು ಅಂತ ಮತ್ತೆ ಎಲ್ಲಕ್ಕಿಂತಲೂ ಹೆಚ್ಚಿಗೆ ಇದು ಖಂಡಿತ ಅದೆಲ್ಲೋ ಒಂದು ಕಡೆ ದಲಿತೇತರರಲ್ಲಿ ಅಂಬೇಡ್ಕರ್ ಬಗ್ಗೆ ಅವರ ವಿಚಾರಧಾರೆ ಬಗ್ಗೆ ಓದ್ಕೊಳ್ಳುವೇನೆ ಅಸಹನೆ ಬರೋ ಹಾಗೆ ಮಾಡ್ತಿದೆ ಈ ಬಿ ಜೆ ಪಿ ಮತ್ತು ಆರ್ ಎಸ್ ಎಸ್ ಏನೇ ಅಂಬೇಡ್ಕರ್ ಬಗ್ಗೆ ಮಾತನಾಡಿದ್ರು ಎಲ್ರಿಗೂ ಗೊತ್ತಿದ್ದು ಅದರಿಂದ ಹೊರಗಡೆ ಬನ್ನಿ ಅಂಬೇಡ್ಕರ್ ಕೇವಲ ದಲಿತರ ಬಗ್ಗೆ ಮಾತನಾಡಲಿಲ್ಲ ಶೂದ್ರರ ಬಗ್ಗೆ ಮಾತನಾಡಿದರು ಕೇವಲ ಶೂದ್ರರ ಬಗ್ಗೆ ಮಾತನಾಡಲಿಲ್ಲ ಬ್ರಾಹ್ಮಣರಲ್ಲಿರೋ ಅಸ್ಪಷ್ಟತೆ ಬಗ್ಗೆ ಮಾತನಾಡಿದ್ರು ಅವರನ್ನು ಪ್ರೀತಿಯಿಂದನೇ ಪರಿಗಣಿಸಿದ್ದಾರೆ ಶ್ರೇಷ್ಠ ಜಾತಿಯಲ್ಲಿ ಹುಟ್ಟಿದ ಮನುಷ್ಯ ಆ ಬಗ್ಗೆ ಹೇಳಿದ್ರೆ ನಾವೇನು ಗಾಬರಿ ಆಗಬೇಕಾಗಿಲ್ಲ ಅಥವಾ ವಿಸ್ಮಯಗೊಳ್ಬೇಕಾಗಿಲ್ಲ ಆಗಬೇಕಾಗಿಲ್ಲ ಯಾಕೆಂದರೆ ಶ್ರೇಷ್ಠ ಜಾತಿಯಲ್ಲಿ ದುಂಡೆ ಗಾಬರಿ ಇರುತ್ತೆ ಇರುತ್ತೆ ನಾನು ತುಳಿದಿದ್ದೀನಿ ತಳ ಜಾತಿಗಳನ್ನ ತುಳಿದಿದ್ದೀನಿ ಯಾವ ಹಿಂಸೆ ಆಗುತ್ತೋ ಅನ್ನೋ ಅಳಕೆ ಇರುತ್ತೆ ಆದರೆ ಇವರು ಎಲ್ಲಾದರೂ ಒಂದು ಕಡೆ ಆದರೂ ಹಿಂಸೆಯ ಕಾಲು ಕೊಟ್ಟಿದಾರ ಹಿಂಸೆಯ ಬಗ್ಗೆ ಅಂದರೆ ಪ್ರಚೋದನೆ ಏನು ಅವರು ಬೇರೆ ಇದನ್ನು ಕೊಟ್ಬಿಡಿ ಅಂತ ಕೇಳಿದಾಗಲೂ ಕೂಡ ಹಿಂಸೆ ಬಗ್ಗೆ ಹೇಳೋದಿಲ್ಲ ಜೊತೆ ಸೇರಿ ನಾವು ಹಿಂಸೆ ಮಾಡ್ತೀವಿ ಅಂತ ಹೇಳಿಲ್ಲ ಅಥವಾ ಹಿಂಸೆ ಮಾಡಿ ಅಂತ ಹೇಳೋದಿಲ್ಲ ಮತ್ತು ಎಲ್ಲೂ ಸಹ ಬ್ರಾಹ್ಮಣರ ಮೇಲೆ ಹಿಂಸೆ ಮಾಡಿ ಅಂತ ಹೇಳಲ್ಲ ಅವರು ಬ್ರಾಹ್ಮಣ್ಯವನ್ನು ತಿರಸ್ಕರಿಸಿ ಅಂತ ಹೇಳ್ತಾರೆ ಎಲ್ಲ ವಿಚಾರವಂತರಿಗೂ ಹೇಳ್ಕೊಡ್ತಾರೆ ಮತ್ತು ಕಾರಣ ಹೇಳ್ಕೊಡ್ತಾರೆ ನೀವು ಮುಖಾಗ್ಬಿಡ್ತೀವಿ ಎಷ್ಟು ಚೆನ್ನಾಗಿ ಬರೀತಾರೋ ಅವರು ಮುಸ್ಲಿಮರು ಒಂದು ಬುಕ್ಕಿನ ಮೇಲೆ ನಿಂತಿದ್ದಾರೆ ಈ ಪದ ಅವರು ಕೇವಲ ಒಂದು ಬುಕ್ಕಿನ ಮೇಲೆ ನಿಂತಿದ್ದಾರೆ ಆ ಬುಕ್ಕನ್ನು ಬಿಟ್ಟು ಜಗತ್ತೇ ಇಲ್ಲ ವಿಜ್ಞಾನ ಇಲ್ಲ ಎಕನಾಮಿಕ್ಸ್ ಇಲ್ಲ ಗಣಿತ ಇಲ್ಲ ಮ್ಯಾಥ ಯಾವುದೂ ಇಲ್ಲ ಅಂದ್ಕೊಂಡ್ಬಿಟ್ಟಿದ್ದಾರೆ ಯಾಕೆಂದರೆ ಸುಮಾರು ನಲವತ್ತು ನಲ್ವತ್ತೈದರಲ್ಲಿ ಬರೋ ಪುಸ್ತಕಗಳವೆಲ್ಲ ಅದೇ ರೀತಿ ಹಿಂದೂಗಳು ನಮ್ಮ ಈ ತಾರತಮ್ಯ ಈ ವೈಷಮ್ಯ ಈ ತುಳಿಯೋದು ಇದನ್ನೇ ಧರ್ಮ ಅಂದ್ಕೊಂಡ್ಬಿಟ್ಟಿದ್ದಾರೆ ಅದು ಅಧರ್ಮ ಅಂತ ಗೊತ್ತಿಲ್ಲ ಎಷ್ಟು ಚೆನ್ನಾಗಿ ಮಾತಾಡ್ತಾರೆ ಅವರು ಯಾರನ್ನೂ ಪ್ಲೀಸ್ ಮಾಡೋಕ್ಕೋಗಲ್ಲ ಹಾಗಂತ ಹೇಳಿ ಯಾರನ್ನೂ ಖಂಡಿಸೋದಿಲ್ಲ ನಮ್ಮ ಪ್ರವಾದಿಯವರು ಆಧುನಿಕ ಭಾರತದ ಪ್ರವಾದಿ ಆಧುನಿಕ ಭಾರತದ ವಿಚಾರಧಾರೆ ಅವು ಕೇವಲ ಇದಲ್ಲ ಏನೋ ಲೆಫ್ಟಿಸ್ಟ್ ಈಸ್ಟ್ ಆದ ಅಂತ ಹೇಳೋದಿಲ್ಲ ನಾನು ಎಡಪಂಥಿ ಅಂತ ಹೇಳೋದಿಲ್ಲ ಮಾನವೀಯ ವಿಚಾರಧಾರೆ ಮತ್ತು ಜ್ಞಾನದ ವಿಚಾರಧಾರೆ ಪ್ರತಿ ಕ್ಷಣ ಜ್ಞಾನ ಬೆಳೆಸ್ಕೊ ಅಂತ ಹೇಳ್ತಾರೆ ನನ್ನ ಕ್ವಶನ್ ನೋಡಿ ಎಲ್ಲರೂ ಮಾಡು ನೀನು ಬೆಳೆಸ್ಕೋ ಬೆಳೆಸ್ಕೊಳ್ಳೋದಕ್ಕೆ ಹಿಂದೂ ಧರ್ಮನೂ ಅವಕಾಶ ಕೊಡ್ತಿಲ್ಲ ಮುಸ್ಲಿಂ ಧರ್ಮನೂ ಕೊಡ್ತಿಲ್ಲ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ ಜ್ಞಾನ ಬೆಳೆಸ್ಕೊಳ್ಳೋದಕ್ಕೆ ಪ್ರಶ್ನೆ ಮಾಡೋದಕ್ಕೆ ಬದುಕನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಹಿಂದೂ ಧರ್ಮನೂ ಬಿಡ್ತಿಲ್ಲ ಮತ್ತು ಮುಸ್ಲಿಂ ಧರ್ಮನೂ ಬಿಡ್ತಿಲ್ಲ ಅಂತ ಹೇಳ್ತಾರೆ ಹೀಗಾಗಿ ನಾನು ಎಲ್ರಿಗೂ ಹೇಳೋದೇನು ಅಂದರೆ ಅವ್ರನ್ನ ದಲಿತರ ಪ್ರವಾದಿ ಮಾಡೋದು ಬೇಡ ಆಧುನಿಕ ಭಾರತದ ಪ್ರವಾದಿ ನೀವು ಓದಿ ನಾನು ಹೇಳಿದೆ ಅಂತ ಖಂಡಿತ ಒಪ್ಕೋಬೇಡಿ ಅಥವಾ ನಾನು ಹೇಳಿದಂಥ ತಿರಸ್ಕರಿಸ್ಬೇಡಿ ಓದಿ ಈ ಒಂದು ಮೂರ್ನಾಲ್ಕು ಪುಸ್ತಕ ಓದಿ ಸಾಕು ಅವ್ರದು ಪಾಲಿಟಿಷನ್ ಆಫ್ ಇಂಡಿಯಾ ವಾಟ್ ಈಸ್ ದಮ ವೈ ಆಮ್ ನಾಟ್ ಎ ಹಿಂದೂ ನಾಲ್ಕು ಪುಸ್ತಕಗಳನ್ನ ಗಂಭೀರವಾಗಿ ಒಂದೊಂದು ಸಾರಿ ಓದಿ ನೀವೇ ಅವರ ಅನುಯಾಯಿ ಆಗಿಬಿಡ್ತೀರಿ ನಿಮ್ಮೊಳಗೆ ಅವರು ಇವತ್ತು ಹತ್ತೊಂಬತ್ತನೇ ತಾರೀಕು ಅದರ ವಿರುದ್ಧ ದೊಡ್ಡ ಜಾಥಾ ಹೊರಟಿದೆ ಆ ಜಾತ ಕೇವಲ ದಲಿತರ ಜಾತ ಆಗಬಾರ್ದು ಅವರ ಅಕಸ್ಮಾತ್ ಇರಲಿಲ್ಲ ಆ ಹೋರಾಟದ ಮನೋಭಾವ ಬರೆಸಲಿಲ್ಲ ಅಂತ ಹೇಳಿದರೆ ಇವತ್ತಿಗೂ ಕೂಡ ನಾನು ಚಡ್ಡಿ ಹಾಕೊಂಡು ನನ್ನ ಜಮೀನಲ್ಲಿ ಕೆಲಸ ಮಾಡಬೇಕಾಗಿತ್ತು ಯಾರೇ ಪುರೋಹಿತರು ಬಂದರೂ ಸ್ವಾಮಿ ಸ್ವಾಮಿಯಿಂದ ಕೈ ಮುಗಿಯಬೇಕಾಗಿತ್ತು ಆ ಕಾರಣಕ್ಕೋಸ್ಕರ ಇಷ್ಟಪಟ್ಟಿದ್ದೀನಿ ಎಲ್ಲರೂ ಬರಬೇಕು ಇದಕ್ಕೆ ಇದನ್ನು ಕೇವಲ ದಲಿತರ ಇದು ಆಗಿ ಬಿಡಬೇಡಿ ಮತ್ತು ಅದನ್ನು ಖಂಡಿಸಬೇಕು ಪ್ರತಿಯೊಬ್ಬ ಯಾವ ಪಕ್ಷಕಾರ ಸೇರಿರಲಿ ಯಾವ ಜಾತಿಗಾರು ಸೇರಿರಲಿ ಯಾವ ಜನಾಂಗಗಾರು ಸೇರಿರಲಿ ಏನಾದರೂ ಇರಲಿ ನಮ್ಮ ಒಳಗೆ ಜ್ಞಾನದ ಕಿಚ್ಚು ಹತ್ತಿದ್ರಲ್ಲ ಅದಕ್ಕೋಸ್ಕರ ಈ ಇದರಲ್ಲಿ ಅವ್ನಿಗೆ ಶಿಕ್ಷೆ ಆಗುತ್ತೆ ಇಲ್ಲ ಇದಾಗುತ್ತೆ ಐ ಆಮ್ ನಾಟ್ ಇಂಟ್ರೆಸ್ಟೆಡ್ ಅಟ್ ಆಲ್ ಬಟ್ ಲೆಟ್ ಆಸ್ ಅ ರೆಕಾಲ್ಡ್ ಅವರ್ ಫೀಲಿಂಗ್ಸ್ ನಮ್ಮ ಹೊಳಿಗೆ ಏನು ನಡೀತಿದೆ ಅನ್ನೋದನ್ನು ನಾವು ದಾಖಲೆ ಮಾಡಬೇಕು ನಾವು ಇದನ್ನು ಇಷ್ಟಪಡೋದಿಲ್ಲ ಯಾರೂ ಈ ಕೆಲಸ ಮಾಡಬಾರ್ದು ಅನ್ನೋದನ್ನು ನಾವು ದಾಖಲೆ ಮಾಡಬೇಕು ಇದು ನಿಮಗೆ ನನ್ನ ಕಳಕಳಿಯ ವಿನಂತಿ